ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೀಗಿರ ನಿಮಗೋಸ್ಕರ ಒಂದು ಒಳ್ಳೆ ಬೆಸ್ಟ್ ಜಾಬ್ ಅನ್ನು ತೆಗೆದುಕೊಂಡು ಬಂದಿದ್ದೇವೆ. ಹೌದು ಸ್ನೇಹಿತರೆ, ಈ ಜಾಬ್ಗೆ ಫ್ರೆಷರು ಮತ್ತೆ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಈ ಜಾಬ್ ತುಂಬಾನೇ ಒಳ್ಳೆಯ ಜಾಬ್ ಆಗಿದೆ. ಈ ಜಾಬ್ಗೆ ಮಹಿಳೆಯರು ಪುರುಷರು ಸ್ಟೂಡೆಂಟ್ಸ್ ಇಬ್ರು ಕೂಡ ಅಟೆಂಡ್ ಮಾಡ್ಕೋಬಹುದು. ಈ ಜಾಬ್ಗೆ ಯಾವುದೇ ರೀತಿ ಹಣ ಕಟ್ಟುವಂತಿಲ್ಲ, ಇದು ಸಂಪೂರ್ಣವಾಗಿ ಉಚಿತ. ಯಾರಾದರೂ ನಿಮಗೆ ಹಣ ಕೊಡಿ ಕೆಲಸ ಕೊಡಿಸ್ತೇವೆ ಅಂದ್ರೆ ದಯವಿಟ್ಟು ಯಾರು ಕೂಡ ಕೊಡಬೇಡಿ. ಇದು ಸಂಪೂರ್ಣವಾಗಿ ಉಚಿತ ಇರುವಂತಹ ಜಾಬ್ ಇದಾಗಿದೆ. ಸುಮಾರು ಜನ ನಾವು ಫ್ರೆಶರ್ಸ್ ಎಲ್ಲೂ ಕೆಲಸ ಮಾಡಿಲ್ಲ ಅಂತ ನೀವು ಸುಮ್ಮನೆ ಮನೇಲಿ ಇರ್ತೀರಾ, ಸೊ ಅಂತವರು ಈ ಜಾಬ್ಗೆ ಅಟೆಂಡ್ ಆಗ್ಬೋದು. ಯಾಕಂದ್ರೆ ಈ ಜಾಬ್ನಲ್ಲಿ ಮೊದಲನೇದಾಗಿ 3 ತಿಂಗಳು ಟ್ರೈನಿಂಗ್ ಕೂಡ ಕೊಡ್ತಾರೆ. ಈ ಟ್ರೈನಿಂಗ್ ಅವಧಿಯಲ್ಲಿ ಕೂಡ ನಿಮ್ಗೆ 13,500 ರೂಪಾಯಿವರೆಗೂ ಹಣ ಕೊಡ್ತಾರೆ. ಟ್ರೈನಿಂಗ್ ಮುಗಿದ ನಂತರ 17,000 ರಿಂದ 25,000 ವರೆಗೂ ಹಣ ಕೊಡ್ತಾರೆ. ಸೊ ಇವಾಗ ಈ ಜಾಬ್ಗೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಕೊಳ್ತು. ಈ ಜಾಬ್ ಏನು ಅಂತ ತಿಳಿಯೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಮತ್ತೆ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ಜಾಬ್ ಯಾವ ಕಂಪನಿಯಿಂದ ಬಂದಿದೆ ಅಂತ ನೋಡುವುದಾದ್ರೆ ಏರೋಸ್ಪೇಸ್ ಪಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಈ ಕಂಪನಿಯಿಂದ ನಮಗೆ ಹೈರಿಂಗ್ ಆಗ್ತಾ ಇದೆ. ಸೊ ಯಾವ ಜಾಬ್ ಅಂತ ನೋಡುವುದಾದ್ರೆ ಡಿಪ್ಲೊಮೋ ಇಂಜಿನಿಯರಿಂಗ್ ಟ್ರೈನ್ಗೆ ಹೈರಿಂಗ್ ಆಗ್ತಾ ಇರೋದು. ಇದಕ್ಕೆ ಕ್ವಾಲಿಫಿಕೇಶನ್ ಡಿಪ್ಲೊಮೋದಲ್ಲಿ ECE&E EEE ಈ ಕೋರ್ಸ್ಗಳನ್ನು ಮಾಡಿರ್ಬೇಕಾಗಿರುತ್ತದೆ. ಈ ಜಾಬ್ಗೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಕೂಡ ಇರುತ್ತದೆ. ಈ ಜಾಬ್ ಬಂದ್ಬಿಟ್ಟು ಬೆಂಗಳೂರು ದೇವನಹಳ್ಳಿ ಲೊಕೇಶನ್ ಆಗಿರುತ್ತದೆ. ಇನ್ನು ಈ ಡಿಪ್ಲೊಮಾ ಪಾಸ್ ಔಟ್ ಯಾವ ವರ್ಷ ಆಗಿರ್ಬೇಕು ಅಂದ್ರೆ 2023-2024 ಸಾಲಿನಲ್ಲಿ ನೀವು ಪಾಸ್ ಔಟ್ ಆಗಿ ಬಂದಿರಬೇಕು. ಅಂತಹ ಪ್ರೆಷರ್ ಮತ್ತೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಈ ಜಾಬ್ ಅನ್ನ ಕೊಡ್ತಾರೆ. ಇನ್ನು ಈ ಜಾಬ್ಗೆ ಇಂಟರ್ವ್ಯೂ ಲೊಕೇಶನ್ ಬೆಂಗಳೂರು ದೇವನಹಳ್ಳಿ ಆಗಿರುತ್ತದೆ. 13ನೇ ತಾರೀಕು ಆಗಸ್ಟ್ 2024 ಇಂಟರ್ವ್ಯೂ ಇರುತ್ತದೆ. ಹಾಗೆ ಇಮಿಡಿಯೇಟ್ಲಿ ಕೂಡ ಜಾಯ್ನಿಂಗ್ ಮಾಡ್ಕೊಂತಾರೆ. ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೊಳ್ಬೇಕು ಅಂದ್ರೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ 3 ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೇವೆ. ಆ ನಂಬರ್ಗೆ ನಿಮ್ಮ ರೆಸ್ಯೂಮ್ ಅನ್ನ ಕಳಿಸ್ಬೇಕು. ನೀವು ರೆಸ್ಯೂಮ್ ಅನ್ನ ಕಳಿಸೋದಕ್ಕಿಂತ ಮುಂಚೆ ಈ ಜಾಬ್ನ ಏನ್ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಏನ್ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ತಿಳ್ಕೊಂಡು ನೀವು ರೆಸ್ಯೂಮ್ ಅನ್ನ ನಿಮ್ಮ ರೆಸ್ಯೂಮ್ ನಲ್ಲಿ ಹಾಕ್ಬೇಕಾಗಿರ್ತದೆ. ಅದನ್ನ ಎಡಿಟ್ ಮಾಡಿ ಅಪ್ಡೇಟ್ ಮಾಡಿ ನೀವು ರೆಸ್ಯೂಮ್ ಅನ್ನ ಕಳಿಸ್ಬೇಕು. ಯಾಕಂದ್ರೆ ಎಲ್ಲಾ ರೀತಿಯ ಜಾಬ್ಗಳಿಗೆ ಒಂದೇ ರೆಸ್ಯೂಮ್ ಅನ್ನ ಕಳಿಸೋದ್ರಿಂದ ನಿಮ್ಗೆ ಯಾವ ಜಾಬ್ಗಳು ಸಿಗಲ್ಲ. ಸೊ ಅದಕ್ಕಾಗಿ ಆ ಜಾಬ್ನ ರಿಕ್ವೈರ್ಮೆಂಟ್ಸ್ ಏನು ಅದಕ್ಕೆ ನೋಡಿಕೊಂಡು ನೀವು ರೆಸ್ಯೂಮ್ ಅನ್ನ ಅಪ್ಡೇಟ್ ಮಾಡಿ ನೀವು ರೆಸ್ಯೂಮ್ ಅನ್ನ ಕಳಿಸ್ಬೇಕಾಗಿರ್ತದೆ. ಸೊ ಇವಾಗ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ 3 ನಂಬರ್ ಅನ್ನ ಕೊಟ್ಟಿರ್ತೇವೆ. ಆ ನಂಬರ್ಗೆ ನೀವು ನಿಮ್ಮ ರೆಸ್ಯೂಮ್ ಅನ್ನ 3ಕ್ಕೂ ಕಳಿಸಿ. ಅದಾದ ನಂತರ ನಿಮ್ಗೆ ಜಾಬ್ ಆಗುವಂತಹ ಚಾನ್ಸಸ್ಗಳು ತುಂಬಾ ಇರ್ತವೆ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೆ ಶೇರ್ ಮಾಡಿ. ಯಾಕಂದ್ರೆ ಸುಮಾರು ಜನ ಡಿಪ್ಲೊಮಾ ಮಾಡಿ ಹಾಗೆ ಮನೆಯಲ್ಲಿ ಕೂಳಿತಿರ್ತಾರೆ, ಯಾವುದೇ ರೀತಿಯ ಕೆಲಸ ಸಿಗದೆ. ಯಾಕಂದ್ರೆ ಎಲ್ಲೇ ಹೋದರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಸೊ ಫ್ರೆಶರ್ಗೆ ಜಾಬ್ ಸಿಗೋದು ತುಂಬಾ ಕಷ್ಟ. ಅಂತವರು ಮನೆಯಲ್ಲೇ ಇರ್ತಾರೆ. ಸೊ ಅಂತವ್ರಿಗೋಸ್ಕರ ಈ ವಿಡಿಯೋನ ಅವ್ರಿಗೆ ನೀವೇನಾದ್ರು ಶೇರ್ ಮಾಡಿದ್ರೆ ಅವ್ರಿಗೆ ಈ ತರ ಕೆಲಸಗಳು ಏನಾದ್ರು ಸಿಕ್ಕರೆ ನಿಮ್ಮಿಂದ ಅವ್ರಿಗೆ ಕೆಲಸ ಸಿಕ್ತು ಅಂತ ಅವರು ಕೂಡ ಖುಷಿ ಪಡ್ತಾರೆ, ನಿಮ್ಗೂ ಕೂಡ ಆತ್ಮಗೌರವ ಸಿಗುತ್ತದೆ. ಸ್ನೇಹಿತರ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟವಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒಂದು ವೇಳೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ RCB ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾವು ನಿಮ್ಗೆ ಅದಕ್ಕೆ ಆನ್ಸರ್ ಅನ್ನು ಕೊಡ್ತೇವೆ.